ಹಾಯ್ ಗುಡ್ ಮಾರ್ನಿಂಗ್. ಇವತ್ತು ನಾನು ಬೆಳಿಗ್ಗೆ ಬೆಳಿಗ್ಗೆ ಕಿಚನಿಗೆ ಬಂದಿದ್ದೇನೆ. ಕಿಚನಲ್ಲಿ ನಾನು ಇವತ್ತು ಎಲ್ಲ ಪಾತ್ರೆಗಳನ್ನು, ಇದು ಸೆರಾಮಿಕ್ ಹಾಗೆ ಗ್ಲಾಸ್ ಪಾತ್ರೆ ಆದ್ದರಿಂದ ಕೌಂಟರ್ ಟಾಪಲ್ಲಿ ನಾನು ವಾಶ್ ಮಾಡಿಟ್ಟಿದ್ದೇನೆ. ಅದಾದ ನಂತರ ನಾನು ಕುಡಿಲಿಕ್ಕೆ ಒಂದು ಗ್ಲಾಸ್ ನೀರನ್ನು ಕೂಡ ರೆಡಿ ಮಾಡ್ಕೊಂಡಿದ್ದೇನೆ ಉಗುರು ಬೆಚ್ಚಗಿನ ನೀರಿಗೆ. ಇವತ್ತು ನಾನು 1¼ teaspoon ಆಗುವಷ್ಟು ನಾನು ಜೀರಿಗೆ ಪೌಡರನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಅದಾದ ನಂತರ ನಾನು ಕುಡಿಲಿಕ್ಕೆ ಬಿಸಿ ನೀರನ್ನು ಕುದಿಸಲಿಕ್ಕೆ ಇಟ್ಟಿದ್ದೇನೆ. ಅದಾದ ನಂತರ ಸ್ನಾನ ಎಲ್ಲ ಆಗಿ ಬಟ್ಟೆ ವಾಶ್ ಮಾಡಿ ಮತ್ತೆ ಕಿಚನಿಗೆ ಬಂದಿದೆ. ಇವತ್ತು ನಾನು ನಿಮ್ಮ ಜೊತೆ ನಾನು ಬಟರ್ ಚಿಕನ್ ರೆಸಿಪಿಯನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಮೊದಲಿಗೆ 1/2 kg ಚಿಕನ್ನು, ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಾಗೆ 1-2 tablespoons ಚಿಲ್ಲಿ ಪೌಡರು, ಹಾಗೆಯೇ ಟರ್ಮರಿಕ್ ಪೌಡರು, ಕೊರಿಯಂಡರ್ ಪೌಡರು, ಗರಂ ಮಸಾಲ, ಹಾಗೆ ಜೀರಾ ಪೌಡರು, ಇದೆಲ್ಲವನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಬೇಕು. ಇದರ ಜೊತೆಗೆ ನಾನು 1 spoon ಆಗುವಷ್ಟು ಮೊಸರನ್ನು, ಹಾಗೆಯೇ 1¼ lemon ಕೂಡ ಸೇರಿಸ್ಕೊಂಡಿದ್ದೆ. ಬಟ್ ಅದು ರೆಕಾರ್ಡ್ ಆಗಲಿಲ್ಲ, ಆದ್ದರಿಂದ ನಾನು ಬಾಯಲ್ಲಿ ಹೇಳ್ತಾ ಇದ್ದೇನೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮ್ಯಾರಿನೇಟ್ ಮಾಡಿ ಇಡಬೇಕು 1/2 ಗಂಟೆ. ನಾನು ಈ ರೆಸಿಪಿಯನ್ನು ಡೀಟೇಲ್ ಆಗಿ ರೆಸ್ಟೋರೆಂಟ್ ಸ್ಟೈಲಲ್ಲೇ ನನ್ನ ಚಾನಲಲ್ಲಿ ನಾನು 1 ವರ್ಷದ ಹಿಂದೆಯೇ ನಾನು ಈ ರೆಸಿಪಿಯನ್ನು ನಾನು ಶೇರ್ ಮಾಡಿದ್ದೆ. ಯಾರಾದರೂ ನೋಡಲಿಲ್ಲ ಅಂತ ಹೇಳಿದರೆ ಹೋಗಿ ನೋಡಿ. ಇವಾಗ ಮಸಾಲೆಗೆ ಏನೇನು ಬೇಕಂತ ತೋರಿಸ್ತಾ ಇದ್ದೇನೆ. 4 tomato, ಈರುಳ್ಳಿ 1, ಹಾಗೆ 4 ಒಣಮೆಣಸು, ಗೋಡಂಬಿ 2, ಹಸಿಮೆಣಸು 1 inch ಶುಂಠಿ, ಹಾಗೆ ಕೊರಿಯಂಡರ್ ಲೀವ್ಸ್, 10-12 ಬೆಳ್ಳುಳ್ಳಿಯನ್ನು ತಗೊಂಡಿದ್ದೇನೆ. ಇವಾಗ ನಾನು 1 ಪಾತ್ರೆಗೆ ಎಣ್ಣೆ ಹಾಗೂ 1 piece ಬಟರನ್ನು ಹಾಕ್ಕೊಳ್ತಾ ಇದ್ದೇನೆ. ಇದು ಸ್ವಲ್ಪ ಮೆಲ್ಟ್ ಆಗಬೇಕು ಈ ಬಟರು. ಇದು ಇವಾಗ ನಾನು ಮೆಲ್ಟ್ ಮಾಡ್ಕೊಳ್ತಾ ಇದ್ದೇನೆ. ಅದಾದ ನಂತರ ಇವಾಗ ಇದು ಚೆನ್ನಾಗಿ ಮೆಲ್ಟ್ ಆಗಿದೆ ಅಲ್ವಾ, ಇದಕ್ಕೆ ನಾನು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಸೇರಿಸ್ಕೊಂಡಿದ್ದೆ. ಅದು ಕೂಡ ಇದರಲ್ಲಿ ರೆಕಾರ್ಡ್ ಆಗಲಿಲ್ಲ, ಯಾಕೆ ಹೇಳಿ ಗೊತ್ತಾಗ್ತಾ ಇಲ್ಲ. ಅದಾದ ನಂತರ ಇದಕ್ಕೆ ನಾನು ಕಟ್ ಮಾಡಿಟ್ಕೊಂಡ ಈರುಳ್ಳಿಯನ್ನು ಹಾಕ್ಕೊಂಡು ಬ್ರೌನ್ ಕಲರ್ ಬಂದ ನಂತರ ಇವಾಗ ಟೊಮೆಟೊ ಕೂಡ ನಾನು ಸೇರಿಸ್ಕೊಳ್ತಾ ಇದ್ದೇನೆ. ಈ ಟೊಮೆಟೊ ಚೆನ್ನಾಗಿ ಹಣ್ಣಾಗಿರುವಂಥ ಟೊಮೆಟೊ ತಗೊಂಡ್ರೆ ಇನ್ನೂ ಒಳ್ಳೆಯದು. ಅದಾದ ನಂತರ ಮಸಾಲೆ ಪದಾರ್ಥಗಳನ್ನೆಲ್ಲ ಸೇರಿಸ್ಕೊಂಡು 1 piece ಬಟರ್ ಹಾಕ್ಕೊಂಡು ಇದನ್ನು ಚೆನ್ನಾಗಿ ನಾನು ಇನ್ನೂ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಫುಲ್ ಇದು ನಾವು ಎಷ್ಟು ತನಕ ಇದು ಈ ಬಟರ್ ಮತ್ತು ಆಯಿಲಲ್ಲಿ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ತೇವೋ ಅಷ್ಟೋ ತನಕ ಗ್ರೇವಿ ಚೆನ್ನಾಗಿ ಬರ್ತದೆ. ಆದ್ದರಿಂದ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಇವಾಗ ಇದು ಸಾಕಾಗುತ್ತೆ. ಇವಾಗ ನೋಡಿ ಇದ್ರ ಕಲರ್ ಈ ರೀತಿಯಾಗಿ ಬಂದಿದೆ ನೋಡಿ. ಈ ಹಸಿಮೆಣಸು ಈ ರೀತಿ ಇಷ್ಟು ಬಾಡ್ ಹೋಗಿದೆ. ಇವಾಗ ಇದನ್ನು 1 ಪಾತ್ರೆಗೆ ನಾನು ಶಿಫ್ಟ್ ಮಾಡಿಕೊಂಡು ಇದು ತಂದಿದ್ದ ನಂತರ ನಾನು ಮಿಕ್ಸಿ ಜಾರಲ್ಲಿ ಹಾಕಿ ಇದನ್ನು ನಾನು ಗ್ರೈಂಡ್ ಮಾಡ್ಕೊಂಡಿದ್ದೇನೆ. ಇವಾಗ ಇದು ನೋಡಿ ತುಂಬಾ ನೈಸಾಗಿ ಗ್ರೈಂಡ್ ಆಗಿದೆ. ಇಷ್ಟು ಗ್ರೈಂಡ್ ಆಗಬೇಕು. ಅದಾದ ನಂತರ ನಾನು 1 ಪಾತ್ರೆಗೆ ವಾಪಸ್ಸು ಎಣ್ಣೆ ಹಾಕ್ಕೊಂಡಿದ್ದೇನೆ. ಇವಾಗ ಬಟರ್ ಹಾಕ್ಕೊಂಡಿದ್ದೆ, ಅದ್ರ ಜೊತೆಗೆ ನಾನು ಸ್ವಲ್ಪ ಶುಗರನ್ನು ಹಾಕ್ಕೊಂಡಿದ್ದೇನೆ. ಹಾಗೆಯೇ 1 spoon ಆಗುವಷ್ಟು ಹನಿಯನ್ನು ಹಾಕ್ಕೊಂಡಿದ್ದೇನೆ. ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ರೇ ಇದು ಬಟರ್ ಚಿಕನ್ ಟೇಸ್ಟ್ ಕೊಡುವಂಥದ್ದು. ಶುಗರ್ ಮತ್ತು ಹನಿಯನ್ನು ಹಾಕ್ಕೊಳ್ಳೇಬೇಕು. ಹಾಗೆಯೇ ನಾನು ಇದಕ್ಕೆ ಸ್ವಲ್ಪ ಸ್ಪೈಸಸ್ ಕೂಡ ಸೇರಿಸ್ಕೊಂಡಿದ್ದೇನೆ. ಹಾಗೆ ಇದು ಇವಾಗ ಚೆನ್ನಾಗಿ ಮಿಕ್ಸ್ ಆಗ್ತಾ ಇದೆ. ಇದು ಮಿಕ್ಸ್ ಆದ ನಂತರ ಇವಾಗ ನೋಡಿ 1 spoon ಆಗುವಷ್ಟು ನಾನು ಚಿಲ್ಲಿ ಪೌಡರ್ನ ಕೂಡ ಅದನ್ನು ಹಾಕ್ಕೊಂಡಿದ್ದೆ, ಆದರೆ ಅದು ಕೂಡ ರೆಕಾರ್ಡ್ ಆಗಲಿಲ್ಲ. ಇವಾಗ ಕಡ್ದಂಥ ಮಸಾಲೆಗಳನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಅದು ಎಷ್ಟು ಚೆನ್ನಾಗಿ ನೈಸಾಗಿ ಬಂದಿದೆ ಅಂದರೆ ಇದು ನಾವು ಏನಾದರೂ ಹಲ್ವಾ ಎಲ್ಲ ಮಾಡಬೇಕಾದ್ರೆ ತಡ ಬಿಟ್ಕೊಳ್ಳುತ್ತಲ್ಲ ಆ ರೀತಿಯಾಗಿ ಬಂದಿದೆ. ಈ ರೀತಿ ಇರಬೇಕು ಈ ಮಸಾಲ ನೋಡಿ, ಎಷ್ಟು ಚೆನ್ನಾಗಿ ಪಾತ್ರೆಯಿಂದ ಬೇರ್ಪಟ್ಕೊಂಡಿದೆ, ಎಷ್ಟು ತಡ ಬಿಟ್ಕೊಳ್ತಾ ಇದೆ, ಇಷ್ಟು ಚೆನ್ನಾಗಿ ಇವಾಗ ಇದು ಮಿಕ್ಸ್ ಆಗಿದೆ. ಇದಾದ ನಂತರ ಇದಕ್ಕೆ ನಾನು ಸ್ವಲ್ಪ ನೀರನ್ನು ಕೂಡ ಸೇರಿಸ್ಕೊಳ್ತೇನೆ. ತುಂಬ ನೀರನ್ನು ಸೇರಿಸ್ಕೊಳ್ಬೇಡಿ, ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಮತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇವಾಗ ನೋಡಿ ಈ ನೀರು ಇಷ್ಟೇ ಇಷ್ಟು ನೀರು, ಇವಾಗ ಇದು ಚೆನ್ನಾಗಿ ಮಿಕ್ಸ್ ಆಗ್ತಾ ಇದೆ. ಇದು ಮಿಕ್ಸ್ ಆದ ನಂತರ ಇದನ್ನು ಸ್ವಲ್ಪ ಸ್ಲೋ ಫ್ಲೇಮಲ್ಲಿಟ್ಟು ಕುದಿಲಿಕ್ಕೆ ಇಡಬೇಕು. ಇದನ್ನು ನಾನು ಇವಾಗ ಇಷ್ಟು ನೋಡಿ, ಇದು ಎಷ್ಟು ನಾನು ಮಿಕ್ಸ್ ಮಾಡ್ಕೊಂಡಿದ್ದೆ, ಇಷ್ಟು ಹದದಲ್ಲಿ ಇದೆ ಅಂದರೆ ಈ ರೀತಿ ಹದ ಬರ್ತದೆ ನೋಡಿ. ಇಷ್ಟ ಆಗಿದೆ, ಇಷ್ಟು ಹದ ಸಾಕು. ಇವಾಗ ಇದನ್ನು ಸ್ವಲ್ಪ ಹೊತ್ತು ಸ್ಲೋ ಫ್ಲೇಮಲ್ಲಿಟ್ಟು ಕುದಿಸಬೇಕು. ಅದಾದ ನಂತರ 1 ಪಾತ್ರೆಗೆ ನಾನು ಇವಾಗ ಚಿಕನನ್ನು ಫ್ರೈ ಮಾಡ್ಕೊಳ್ತಾ ಇದ್ದೇನೆ ನೋಡಿ. ಇವಾಗ ಚಿಕನನ್ನು ಹಾಕ್ಕೊಂಡು ಫ್ರೈಗೆ ಇಟ್ಕೊಂಡಿದ್ದೇನೆ. ಹಾಗೆಯೇ ನನ್ನ ಚಾನಲನ್ನ ಇನ್ನೂ ಒಳ್ಳೊಳ್ಳೆ ರೆಸಿಪಿಯನ್ನು ನಾನು ಅಪ್ಲೋಡ್ ಮಾಡಿದ್ದೇನೆ. ಯಾರಾದರೂ ನೋಡಲಿಲ್ಲ ಅಂದರೆ ಒಮ್ಮೆ ಹೋಗಿ ವಿಸಿಟ್ ಮಾಡಿ
ಇವಾಗ ಇದು ಆಗಿದೆ. ಇವಾಗ ಈ ಫ್ರೈಯನ್ನೆಲ್ಲ ನಾನು ತಗೊಂಡು ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೇನೆ. ಹಾಗೆಯೇ ಗ್ರೇವಿ ಕೂಡ ಕುದಿತಾ ಇದೆ. ಇವಾಗ ನೋಡಿ ಇದು ಇವಾಗ ಆಗಿದೆ. ಈಗ ನೋಡಿ ಗ್ರೇವಿ ಕುದಿತಾ ಇದೆ ಅಲ್ವಾ. ಈ ಕುದಿತಾ ಇರುವಂಥ ಗ್ರೇವಿಗೆ ನಾನು ಇವಾಗ ಫ್ರೈ ಮಾಡ್ಕೊಂಡಂಥ ಚಿಕನ್ ಪೀಸ್ಗಳನ್ನೆಲ್ಲ ಹಾಕ್ಕೊಳ್ತೇನೆ. ಸೊ ಇದು ಇವತ್ತಿನ ಒಂದು ಸಿಂಪಲ್ ಚಿಕ್ಕದಾದ ಒಂದು ಲಾಗ್ ಆಗಿತ್ತು. ಜಾಸ್ತಿ ನನಗೆ ಏನು ಇವತ್ತು ರೆಕಾರ್ಡ್ ಮಾಡಲಿಕ್ಕೆ ಆಗಲಿಲ್ಲ, ಯಾಕಂದರೆ ಗೆಸ್ಟ್ ಮನೆಗೆ ಬಂದಿದ್ದರಿಂದ ನನಗೆ ಯಾವುದು ಕೂಡ ಡೀಟೇಲಾಗಿ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ. ಇದೊಂದು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕಂತ ಅನ್ನಿಸ್ತು, ಹಾಗಾಗಿ ಶೇರ್ ಮಾಡಿಕೊಂಡೆ. ಹಾಗೆ ನಾನು ಇದು ತುಂಬ ಹೊತ್ತು ಕುದಿಬಾರ್ದು, ಒಂದು 5 ನಿಮಿಷ ಕುದ್ರೆ ಸಾಕು ಸ್ಲೋ ಫ್ಲೇಮಲ್ಲಿ. ಆ ನಂತರ ಇದಕ್ಕೆ ನಾನು ಫ್ರೆಶ್ ಕ್ರೀಮನ್ನು ಕೂಡ ಸೇರಿಸ್ಕೊಳ್ತೇನೆ. ಇದು ಆಪ್ಷನಲ್ಲು, ನಿಮಗೆ ಬೇಕಂದರೆ ನೀವು ಹಾಕ್ಕೊಳ್ಬೋದು. ನಂತರ ಇದಕ್ಕೆ ಸ್ವಲ್ಪ ಕಸೂರಿ ಮೇಥಿಯನ್ನು ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ